ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ 49ನೇ ಸರಣಿ ಕಾರ್ಯಕ್ರಮ, ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಕಾರ್ಯಕ್ರಮದಲ್ಲಿ ಈ ವಾರದಿಂದ ನಾನು ಪರಿಚಯಿಸುವುದು ಲಕ್ಷ್ಮೀಶ ತೊಳ್ಪಾಡಿ ಅವರು ಬರೆದ ಸಂಪಿಗೆ ಭಾಗವತ ಪುಸ್ತಕವನ್ನ. ಇದು ಕೆಂಡ ಸಂಪಿಗೆ ಬ್ಲಾಗ್ಗೆ ಬರೆದ ಲೇಖನಗಳು ಸಂಪಿಗೆ ಭಾಗವತವಾಗಿ ನಮ್ಮ ಮುಂದೆ ಮೂಡಿ ಬಂದಿದೆ. ಎಲ್ಲರಿಗೂ ಚಿರಪರಿಚಿತರಾದ ಲಕ್ಷ್ಮೀಶ ತೊಳ್ಪಾಡಿ ಅವರು ಪುತ್ತೂರಿನವರು, ಚಿಂತಕರು. ನಾವು ಅವರ ಅನೇಕ ಭಾಷಣಗಳನ್ನ ಪ್ರವಚನಗಳನ್ನ ಕೇಳ್ಕೊಳ್ತಾನೆ ಬಂದಿದ್ದೀವಿ. ಈಗ ಅವರೇ ಬರೆದ ಪುಸ್ತಕದ ವಾಚನಕ್ಕೆ ನಾನು ಮೊದಲಾಗ್ತಾ ಇದ್ದೇನೆ. ಗಿಡ ಗಂಟಿಗಳು ಓಗೊಡುವಂತೆ. ಭಾಗವತಕ್ಕೆ ನೇರವಾಗಿ ಹೋಗುವ ಮುನ್ನ ಒಂದು ಪ್ರವೇಶಿಕೆ ಇದೆ, ಅದಕ್ಕೆ ಭಾಗವತ ಮಹಾತ್ಮ್ಯ ಎಂದು ಹೆಸರು. ದೊಡ್ಡ ಗ್ರಂಥಗಳಿಗೆಲ್ಲ ಇಂಥದ್ದೊಂದು ಪ್ರವೇಶಿಕೆ ಇರುತ್ತದೆ. ರಾಮಾಯಣ ಶುರುವಾಗುವ ಮುನ್ನ ನಾರದ ವಾಲ್ಮೀಕಿಯ ಆಶ್ರಮಕ್ಕೆ ಬಂದದ್ದು. ನಿಜಕ್ಕೂ ಈ ಲೋಕದಲ್ಲಿ ಗುಣಾಢ್ಯನೊಬ್ಬನನ್ನು ಕಂಡಿರುವೆಯಾ ಎಂದು ವಾಲ್ಮೀಕಿ ನಾರದನನ್ನು ಕೇಳಿದ್ದು, ನಾರದ ರಾಮನ ಕತೆ ಹೇಳಿದ್ದು, ಆಮೇಲೆ ಕ್ರೌಂಚ ಹಕ್ಕಿಯ ದುರಂತ, ಇವೆಲ್ಲ ರಾಮಾಯಣಕ್ಕೆ ಪ್ರವೇಶಿಕೆ. ಮಹಾಭಾರತ ತಾನು ನಿಜವಾಗಿ ತೆರೆದುಕೊಳ್ಳುವ ಮುನ್ನ ಪ್ರವೇಶಿಕೆಯಾಗಿ ಅಕ್ಕ ತಂಗಿಯರ ಮಕ್ಕಳಾದ ಸರ್ಪ ಸಂತತಿ ಮತ್ತು ಗರುಡರ ನಡುವಣ ಸ್ಪರ್ಧೆಯನ್ನ ಕಥಿಸಿದೆ. ನಿಜಕ್ಕಾದರೆ ಮಹಾಭಾರತದ ಆದಿಪರ್ವವಿಡೀ ಒಂದು ಮಹಾಪ್ರವೇಶಿಕೆ ಎನ್ನಬಹುದು. ಈ ಪ್ರವೇಶಿಕೆಗಳು ನಮಗೆ ಇಂಥ ಮಹಾಗ್ರಂಥಗಳ ಒಳಗೆ ಪ್ರವೇಶಾನುಕೂಲ ಮಾಡಿಕೊಡುವುದು ಮಾತ್ರವಲ್ಲ, ತಾನೇ ಕಾವ್ಯದ ಒಳಗೆ ಪ್ರವೇಶಿಸಿ ಕಾವ್ಯದ ಉದ್ದಕ್ಕೂ ರೂಪಾಂತರಗೊಂಡು ಜೀವಿಸಿರುವುದು ಉಂಟು. ರಾಮಾಯಣದ ಉದ್ದಕ್ಕೆ ಕ್ರೌಂಚದ ಅಳಲು ಕೇಳುವುದಿಲ್ಲವೇ? ಹಾಗೆ ಹಾಗೆ ಭಾಗವತಕ್ಕೂ ಒಂದು ಪ್ರವೇಶಿಕೆ ಇದೆ. ಸ್ವಲ್ಪ ಆಶ್ಚರ್ಯವೆಂದರೆ ಈ ಭಾಗವತ ಮಹಾತ್ಮ್ಯ ಇರೋದು ಈಗ ಭಾಗವತದಲ್ಲಿ, ಆದರೂ ಮೂಲದಲ್ಲಿ ಇದು ಪದ್ಮಪುರಾಣದ್ದು, ಭಾಗವತದ್ದಲ್ಲ. ಪದ್ಮಪುರಾಣದಲ್ಲಿ ಭಾಗವತದ ಪ್ರವೇಶಿಕೆ. ಪುರಾಣಗಳಲ್ಲೆಲ್ಲ ಪುರಾಣಗಳು 18ಇವೆ, ಭಾಗವತ ಪುರಾಣ ಕೊನೆಯದು ಎಂದು ಸರ್ವಸಮ್ಮತವಾದ ಅಭಿಪ್ರಾಯ. ಹಾಗಾದರೆ ಪದ್ಮಪುರಾಣ ಭಾಗವತದ ಮುನ್ಸೂಚನೆಯನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ ಎಂದಂತಾಯಿತು. ಸೃಜನಶೀಲತೆಯ ವಿಚಿತ್ರಗಳನ್ನು ಬಲ್ಲವರಿಗೆ ಇದೇನು ಚೋದ್ಯವಲ್ಲ. ಅಲ್ಲದೆ ಭಾಗವತದ ರಚನೆಯಾದ ಮೇಲೆಯೇ ಈ ಭಾಗವತ ಮಹಾತ್ಮ್ಯ ಪದ್ಮಪುರಾಣದಲ್ಲಿ ಸೇರಿರಬಹುದು ಎನ್ನುವುದು ಹೆಚ್ಚು ಸಂಭವನೀಯ. ಆದರೂ ಅದು ಪದ್ಮಪುರಾಣದಲ್ಲಿ ಸೇರಿತೇಕೆ ಎನ್ನುವ ಪ್ರಶ್ನೆ ಉಳಿಯುತ್ತದೆ. ಭಾಗವತದ ಮಹಾತ್ಮ್ಯವನ್ನು ಇನ್ನೊಂದು ಪುರಾಣ ಹೇಳುವಂತಾಗಿರುವುದು ಕೂಡ ಒಂದು ಚಂದವೇ ಎನ್ನುವುದು ನಿಜ. ಮುಖ್ಯವಾದ ಮಾತೆಂದರೆ ಪ್ರಾಚೀನ ವಾಂಗ್ಮಯಗಳೊಳಗೆ ನಾವು ಭಾವಿಸಲಾಗದ ರೀತಿಯಲ್ಲಿ ಒಂದು ಅಂತ ಸಂಬಂಧ ಇದೆ ಎನ್ನುವುದು. ಈ ಪ್ರವೇಶಿಕೆ ಮುಖ್ಯವಾಗಿರುವುದು ಎರಡು ಚಿತ್ರಗಳಿಗಾಗಿ. ಮೊದಲನೆಯದು ಶುಕನ ಚಿತ್ರ. ಶುಕ ವೇದವ್ಯಾಸರ ಓರ್ವನೇ ಒಬ್ಬ ಮಗ, ದೊಡ್ಡ ಜ್ಞಾನಿ. ಜ್ಞಾನದ ಒಳಲೋಟಗಳನ್ನು ಪಡೆದು ವಿರಕ್ತನಾದವ. ತೀವ್ರವಾದ ವಿರಾಗದ ಮನೋಧರ್ಮದಿಂದಾಗಿ ಮನೆ ಬಿಟ್ಟು ಹೊರಟು ಹೋದ. ಎಲ್ಲಿ ಅಲೆಯುತ್ತಿದ್ದಾನು? ತಂದೆಯಾದ ವ್ಯಾಸರಿಗೆ ಎದೆ ಕಲಕಿದಂತಾಯಿತು. ಶುಕನ ವಿರಕ್ತಿಯ ಇನ್ನೊಂದು ಮುಖ ಎನ್ನಬಹುದಾದ ತೀವ್ರವಾದ ಪುತ್ರ ಸ್ನೇಹ ಅವರನ್ನು ಆವರಿಸಿ ಬಿಟ್ಟಿತು, ಕಾಡಿತು. ವ್ಯಾಸರು ಶುಕನನ್ನು ಹುಡುಕಿಕೊಂಡು ಮಗನೇ ಎಂದು ಕೂಗಿ ಕರೆಯುತ್ತಾ ಅವನಂತೆ ಎಲ್ಲೆಲ್ಲೋ ಮರುಳನಂತೆ ಅಲೆದರು. ದ್ವೈಪಾಯನೋ ವಿರಹ ಕಾತರಹ ಆಜುಹಾವ. ದ್ವೈಪಾಯನ ವ್ಯಾಸರು ಮಗನ ಅಗಲಿಕೆಯನ್ನ ಸಹಿಸಲಾಗದೆ ಅವನನ್ನು ಕೂಗಿ ಕೂಗಿ ಕರೆಯುತ್ತಿದ್ದರು. ಆಗ ಒಂದು ಅದ್ಭುತ ನಡೆಯಿತು. ವ್ಯಾಸರು ಮಗನನ್ನು ಕರೆಯುತ್ತಿದ್ದಂತೆ ಕಾಡಿನ ಮರ ಗಿಡಗಳಿಗೆಲ್ಲ ಅವರ ಕರೆಗೆ ಓಗೊಡುವಂತೆ ತರೋವ್ಯೋಬಿನೇದು ತರುಲತೆಗಳು ಮಾರ್ನೋಡಿದವು. ಶುಕನನ್ನು ತಾವು ವಹಿಸಿಕೊಂಡು ಅವನ ಪರವಾಗಿ ಪ್ರಕೃತಿಯೇ ಪ್ರತಿಸ್ಪಂದಿಸುವುದನ್ನು ಕಂಡು ವ್ಯಾಸರಲ್ಲಿ ಒಳನೋಟ ಉಂಟಾಯಿತು. ಶುಕನು ಎಲ್ಲ ಜೀವಗಳನ್ನು, ಮರ ಗಿಡಗಳನ್ನು ಕೂಡ ತನ್ನಂತೆ ಬಗೆಯುತ್ತಾನೆ. ಅವನಿಗೆ ಎಲ್ಲವೂ ಒಂದು ಎನ್ನುವ ಜೀವಂತಿಕೆಯ ಅನುಭವವಾಗಿದೆ. ಈ ಮರಗಿಡಗಳು ಓಗುಡುತ್ತಿರುವುದೇ ಅದಕ್ಕೆ ಸಾಕ್ಷಿ. ಹೀಗೆ ಬಯಲಾದವನು ತನ್ನದೆನ್ನುವ ಒಂದು ಆಲಯದಲ್ಲಿ ಇರುವುದು ಸಾಧ್ಯವಿಲ್ಲ. ಮತ್ತು ನಿಜಕ್ಕೂ ವಿರಕ್ತಿ ಎಂದರೆ ಎಲ್ಲ ಜೀವಗಳನ್ನು ತನ್ನಂತೆ ನೋಡುವುದೇ ಆಗಿದೆ. ಅಚ್ಚರಿ ಎಂದರೆ ತಾನು ಪುತ್ರ ಸ್ನೇಹದಿಂದ ಕಂಗೆಟ್ಟು ಹುಚ್ಚು ಹಿಡಿದಂತೆ ಮಗನನ್ನು ಕರೆಯುತ್ತಾ ಅಲೆಯದಿರುತ್ತಿದ್ದರೆ ಈ ಸತ್ಯ ನನಗೆ ತಿಳಿದು ಬರುತ್ತಿರಲಿಲ್ಲ. ಮರ ಗಿಡಗಳ ಪಾಡಿಗಿಂತ ಕೀಳಾಗುತ್ತಿತ್ತು ನನ್ನ ಈ ಮನುಷ್ಯತ್ವದ ಪಾಡು. ನಿಜಕ್ಕೂ ಈ ಮರಗಿಡಗಳು ಮಾರುದ್ವೇಷದಲ್ಲಿರುವ ದೇವತೆಗಳೇ ಇರಬೇಕು. ನನ್ನ ಕರೆಗೆ ಓಗೊಟ್ಟು ಗುಟ್ಟು ಹೇಳಿದವು. ನಿಸರ್ಗವೇ ಓಗೊಡುವಂತೆ ಕರೆಯುವುದು ಸಾಧ್ಯ ಎಂದು ನನಗೆ ಈವರೆಗೆ ತಿಳಿದಿರಲಿಲ್ಲ. ಈ ಸತ್ಯ ತಿಳಿಯುವುದಕ್ಕಾಗಿ ಮಗನಲ್ಲಿ ವಿರಕ್ತಿ ಉಂಟಾಯಿತೆ. ಎಲ್ಲ ಅನುಭವಗಳ ಆಳದಲ್ಲಿರುವುದು ಈ ಒಳಹೆಣಿಗೆ ಇದೇನು? ಮಗನೇ ಎಂದು ಆರ್ತವಾಗಿ ಕರೆದಾಗ ಎಲ್ಲ ಓಗೊಟ್ಟುವಲ್ಲ, ಪಿತೃತ್ವ ಕೃತಾರ್ಥವಾಗಿ ಬಿಟ್ಟಿತು. ಯಾವುದನ್ನು ಬಿಟ್ಟುಕೊಟ್ಟು ಯಾವುದನ್ನು ಪಡೆದಂತಾಯಿತು. ಸಾಹಿತ್ಯವು ಆಧ್ಯಾತ್ಮದ ತತ್ವಜ್ಞಾನದ ಬಾಗಿಲನ್ನು ತಟ್ಟುವ ಪರಿ ಇದು.
ವ್ಯಾಸರ ಈ ಅನುಭವ ಮತ್ತೆ ಭಾಗವತದಲ್ಲಿ ಕೃಷ್ಣ ಗೋಪಿಕೆಯರ ಸಂದರ್ಭದಲ್ಲಿ ಮರುಹುಟ್ಟು ಪಡೆಯಿತೆನ್ನಬಹುದು. ಆದುದರಿಂದಲೇ ಈ ಚಿತ್ರ ಇದನ್ನು ಶುಕನ ಚಿತ್ರ ಎನ್ನುವುದಕ್ಕಿಂತಲೂ ವ್ಯಾಸರ ಚಿತ್ರ ಎನ್ನುವುದೇ ಸರಿ. ಇದು ಭಾಗವತಕ್ಕೆ ಪ್ರವೇಶಿಕೆ. ಎಲ್ಲ ಜೀವಗಳು ಓಗೊಡುವಂತೆ ಕರೆಯಬಲ್ಲ ಎನ್ನುವುದೇ ವ್ಯಾಸ ಸಾಧ್ಯತೆ. ಇನ್ನೊಂದು ಚಿತ್ರ, ಅದಕ್ಕೊಂದು ಕಥೆ ಇದೆ. ಇದು ಶುಕ ಮಹರ್ಷಿಗಳು ಸೂತ ಪುರಾಣಿಕನಿಗೆ ಏಕಾಂತದಲ್ಲಿ ಹೇಳಿದ ಕಥೆಯಂತೆ. ಕಥೆ ಹೀಗೆ, ನಾರದನೊಮ್ಮೆ ಮರ್ತ್ಯ ಲೋಕದಲ್ಲಿ ಅಲೆದಾಡುತ್ತಿದ್ದನಂತೆ. ಇದು ಲೋಕಗಳಲ್ಲೆಲ್ಲ ಸರ್ವೋತ್ತಮ ಲೋಕವೆಂದು ನಾರದನಿಗೆ ಯಾರೋ ಹೇಳಿದರು. ಆದರೆ ಇಲ್ಲಿ ಬಂದು ನೋಡುತ್ತಾನೆ, ಶಾಂತಿಯ ಮಾತು ಬಿಡಿ, ಮನಸ್ಸಿಗೆ ಸಂತೋಷವೇ ಇಲ್ಲವಾಗಿದೆ, ಹೊಟ್ಟೆಯ ಪಾಡು, ಅದಕ್ಕಾಗಿ ಏನೂ ಮಾಡಲು ಹೇಸದ ಮಂದಿ. ಇದನ್ನು ಬಿಟ್ಟರೆ ಇನ್ನೇನು ಉಳಿದಿಲ್ಲವಲ್ಲ ಇಲ್ಲಿ. ನಡೆ ಎಲ್ಲ ಕಪಟಿ, ನುಡಿ ಎಲ್ಲ ಪ್ರಚ್ಛನ್ನ. ಒಂದು ಮಾತಿನಲ್ಲಿ ಹೇಳುವುದಾದರೆ ಇಲ್ಲಿ ಎಲ್ಲವೂ ಮಾರಾಟ ಸಾಮಗ್ರಿ ಆಗಿಬಿಟ್ಟಿದೆ. ಅನ್ನ, ವಿದ್ಯೆ, ದೇಹ ಎಲ್ಲವೂ, ಯಾವುದೆಲ್ಲ ಮಾರಲಾಗದು ಅದೆಲ್ಲವೂ. ಇದೇನಪ್ಪ ಕಲಿಯುಗ ಎಂದು ಕೊಂಕು ಚಿಂತಾಕ್ರಾಂತನಾಗಿ ಅಲೆಯುತ್ತಾ ಯಮುನಾ ನದಿಯ ಬಳಿಗೆ ನಾರದ ತಲುಪಿದನಂತೆ. ಅಲ್ಲಿ ಆ ದೃಶ್ಯ ಕಂಡು ಬಂದಿತು. ಒಬ್ಬಾಕೆ ತರುಣಿ ನಿರ್ವಿಣ್ಣಳಾಗಿ ಕುಳಿತಿದ್ದಾಳೆ. ಅವಳ ಪಕ್ಕದಲ್ಲಿ ಇಬ್ಬರು ಮುದುಕರು ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದಾರೆ. ಈ ತರುಣಿಯಾದರೂ ಏನೇನೋ ಉಪಚಾರ ಮಾಡುತ್ತಾ ಆ ಮುದುಕರಿಗೆ ಪ್ರಜ್ಞೆ ಮರುಕಳಿಸುತ್ತದೆಯೋ ಏನು ಕಾತರದಿಂದ ನಿರೀಕ್ಷಿಸುತ್ತಿದ್ದಾಳೆ. ಪ್ರಜ್ಞೆ ಬರುತ್ತಿಲ್ಲ. ತರುಣಿ ಗೋಳಾಡುತ್ತಿದ್ದಾಳೆ. ಸುತ್ತ ಮಂದಿ ಹೆಂಗಸರು ನೆರೆದಿದ್ದಾರೆ. ನಾರದ ತರುಣಿಯ ಬಂದು ಕೇಳಿದ, ಇದೆಲ್ಲ ಏನು ಕತೆ, ನೀನು ಯಾರು ಎಂದು ಕೇಳಿದ. ಆಕೆ ಹೇಳಿದಿಷ್ಟು, ನಾನು ಭಕ್ತಿ, ಈ ಇಬ್ಬರು ನನ್ನ ಮಕ್ಕಳು, ಜ್ಞಾನ ಮತ್ತು ವೈರಾಗ್ಯ. ನಾವು ಚೆನ್ನಾಗಿಯೇ ಇದ್ದೆವು, ಆದರೆ ಕಲಿಯುಗದ ಪ್ರಭಾವ ಇರಬೇಕು. ನಾವು ಮೂವರು ಚೈತನ್ಯ ಗುಂದಿ ಗತ ಯೌವನರಾಗಿ ಮುಪ್ಪಾದೆವು. ಹಾಗೆ ಅಲೆಯುತ್ತಾ ವೃಂದಾವನಕ್ಕೆ ಬಂದೆವು. ವೃಂದಾವನವಾದರೂ ಕೃಷ್ಣ ನಡೆದಾಡಿದ ನೆಲ. ಕೃಷ್ಣ ಭಕ್ತಿಯಿಂದ ಉನ್ಮತ್ತರಾದ ಗೋಪಿಕೆಯರ ಹೆಜ್ಜು ಗುರುತ್ವಗಳನ್ನು ಹೊತ್ತ ನೆಲ. ಅಲ್ಲಿಗೆ ಬಂದಂದಿನಿಂದ ಮರಳಿ ನಾನು ತಾರುಣ್ಯವನ್ನು ಹೊಂದಿದೆ. ಆದರೆ ಈ ನನ್ನ ಮಕ್ಕಳಿಗಾದರೂ ಕಳೆದು ಹೋದ ಯೌವನ ಮರಳಿ ಬರಲಿಲ್ಲ. ಅವರು ಇನ್ನು ವೃದ್ಧರೇ ಆಗಿದ್ದಾರೆ. ಹೀಗೆ ತಾಯಿ, ತರುಣಿ, ಮಕ್ಕಳು, ಮುದುಕರು ಎನ್ನುವ ವಿಪರೀತ ಸ್ಥಿತಿ ಉಂಟಾಗಿದೆ. ಇನ್ನೊಂದು ರೀತಿಯಲ್ಲಿ ಇದು ಕಲಿಯುಗದ ಪ್ರಭಾವವೇ ಎಂಬಂತಿದೆ. ಈ ಸ್ಥಿತಿ ಕಳೆದೀತು ಹೇಗೆ ಎಂದು ಹಗಲಿರುಳು ಚಿಂತಿಸುತ್ತಿದ್ದೇನೆ. ನೀವು ದೊಡ್ಡವರು, ನಮಗೊಂದು ದಾರಿ ತೋರಿಸಿ ಎಂದಳು. ಹೀಗೆ ಹೇಳುವ ಸಂದರ್ಭದಲ್ಲಿ ತನ್ನ ಇತಿವೃತ್ತವನ್ನಾಕೆ ತೋಡಿಕೊಂಡಳು. ಅದು ಹೀಗೆ, ಉತ್ಪನ್ನ ದ್ರಾವಿಡೇ ಸಾಕಂ ವೃದ್ಧಿ ಕರ್ನಾಟಕೇ ಗತ ಕ್ವಚಿತ್ ಕೊಚ್ಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣ ತಾಂಗತ. ದ್ರಾವಿಡ ದೇಶ ತಮಿಳುನಾಡಿನಲ್ಲಿ ಹುಟ್ಟಿದೆ. ದ್ರಾವಿಡ ಕನ್ಯೆ ನಾನು, ಭಕ್ತಿ, ಆದರೆ ಬೆಳೆದುದೆಲ್ಲ ಕನ್ನಡ ದೇಶದಲ್ಲಿ. ಮಹಾರಾಷ್ಟ್ರದಲ್ಲೇನೋ ಅಲ್ಲಲ್ಲಿ ನಾನು ನಲೆದಾಡಿದ್ದುಂಟು. ಆದರೆ ಯಾವಾಗ ಗುಜರಾತಿಗೆ ಬಂದೆನೋ ಮುಪ್ಪು ಆವರಿಸಿ ಬಿಟ್ಟಿತು. ಜೀರ್ಣ ಶೀರ್ಣಳಾಗಿ ಬಿಟ್ಟೆ. ಇದು ಭಾರತೀಯ ಮನಸ್ಸು, ಇತಿಹಾಸವನ್ನು ಕತೆ ಮಾಡುವ ಪರಿ. ನಿಜಕ್ಕಾದರೆ ಭಕ್ತಿಯಿಂದ ಪರಿಪ್ಲುತವಾದ ಕೀರ್ತನೆಗಳು ನಮಗೆ ಮೊದಲು ಸಿಗುವುದು ತಮಿಳುನಾಡಿನ ಆಳ್ವಾರುಗಳು ಮತ್ತು ನಾಯನ್ಮಾರುಗಳು, ಶೈವ ವೈಷ್ಣವ ಭಕ್ತಿಯ ಮಾರ್ಗದ ಮೂಲ ಸೆಲೆಗಳು. ಆದುದರಿಂದಲೇ ಕ್ರಿಸ್ತ ಶಿಕ್ಷಕ 10ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ ಕಾಣಿಸಿಕೊಂಡ ಆಚಾರ್ಯ ರಾಮಾನುಜಾಚಾರ್ಯರು ಆಳ್ವರ ಪರಂಪರೆಗಳನ್ನು ತಮ್ಮದೆಂದೇ ಭಾವಿಸಿದರು, ಗುರುತಿಸಿದರು. ಅವರು ಆಳ್ವಾರುಗಳ ದೇಸಿ ತಮಿಳು ಕೀರ್ತನೆಗಳನ್ನ ವೇದ ತುಲ್ಯವಾಗಿ ಭಾವಿಸಿದರು. ಅವುಗಳನ್ನು ದಿವ್ಯ ಪ್ರಬಂಧ ಎಂದು ಕರೆದರು. ವೇದ ಶಾಸ್ತ್ರಗಳು ಮತ್ತು ಈ ದಿವ್ಯ ಪ್ರಬಂಧಗಳು ಎರಡು ಸೇರಿ ಉಭಯ ವೇದಾಂತ ಎಂದು ಸ್ಥಾಪಿಸಿದರು. ಭಕ್ತಿಯು ತನ್ನ ತೀವ್ರತೆಯಿಂದಾಗಿಯೇ ತನಗೆ ತಿಳಿಯದೆಯೇ ಕ್ರಾಂತಿಯ ಬೀಜವೊಂದನ್ನು ಹೊತ್ತದ್ದು ಸಮಾಜದ ಅರಿವಿಗೆ ಬಂದಿತು. ಕನ್ನಡ ನಾಡಿನಲ್ಲಿ ಶೈವ ವೈಷ್ಣವ ಭಕ್ತಿಯ ಎರಡು ಪರಂಪರೆಗಳು ಬೆಳೆದವು. ಮೇಲುಕೋಟೆಯ ಸುತ್ತ ಮುತ್ತ ಆಳ್ವಾರುಗಳ ತಮಿಳು ದಿವ್ಯ ಪ್ರಬಂಧಗಳು ಕೇಳತೊಡಗಿದವು. ಆಚಾರ್ಯ ಶಂಕರರು ಶೃಂಗೇರಿಗೆ ಬಂದಿದ್ದರೆನ್ನುವುದು, ಪೀಠವೊಂದನ್ನು ಸ್ಥಾಪಿಸಿದರೆನ್ನುವುದು ಈಗ ಇತಿಹಾಸ. ಶಂಕರರದು ಜ್ಞಾನ ಮಾರ್ಗವಾದರೂ ಅವರು ಭಕ್ತಿಯ ಮಹತ್ವವನ್ನು ಮನಗಂಡವರೇ. ಕರಾವಳಿಯ ತುಳುನಾಡಿನ ಆಚಾರ್ಯ ಮಧ್ವರು ಭಕ್ತಿಯಿಂದಲೇ ಜ್ಞಾನ ಎಂದು ಘೋಷಿಸಿದವರು. ಅಂತ ಜ್ಞಾನದಿಂದ ಮತ್ತೆ ಭಕ್ತಿ ಬೆಳೆಯುತ್ತದೆ ಎಂದವರು. ಭಕ್ತಿಯ ಜ್ಞಾನಂ ತಥೋ ಭಕ್ತಿ. ಮಧ್ವರ ಈ ಕಾಣ್ಕೆಯೇ ಆಮೇಲೆ ಕನ್ನಡ ನಾಡಿನಲ್ಲಿ ಮೂಡಿ ಬಂದ ಹರಿದಾಸ ಆಂದೋಲನಕ್ಕೆ ಒಂದು ಸ್ಫೂರ್ತಿಯಾಯಿತು. 12ನೇ ಶತಮಾನದಲ್ಲಿ ಕನ್ನಡ ನಾಡು ಮತ್ತೊಂದು ಅಭೂತಪೂರ್ವ ಕ್ರಾಂತಿಯೊಂದಕ್ಕೆ ಸಾಕ್ಷಿಯಾಯಿತು. ಅದು ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಜನಾಂದೋಲನ. ಬಸವಣ್ಣನವರ ನೇತೃತ್ವದ ಎಂದರೆ ಭಕ್ತಿಯ ನೇತೃತ್ವ ಎನ್ನಬೇಕು, ಏಕೆಂದರೆ ಅವರು ಭಕ್ತಿ ಭಂಡಾರಿ. ಅಲ್ಲಮನಂತ ಜ್ಞಾನಿಗಳು ಬಸವಣ್ಣನವರ ನೇತೃತ್ವವನ್ನು ಒಪ್ಪಿದ್ದರು. ತಾವೇ ನೇತಾರರಾಗಿರಲಿಲ್ಲ. ಕ್ರಾಂತಿಯ ಬೀಜ ಇರುವುದು ಭಕ್ತಿಯ ಬಸಿರಿನಲ್ಲಿ. ಮಧ್ಯಕಾಲದ ಇಸ್ಲಾಮಿನ ಸಂಪರ್ಕ ಬಂದು ಕನ್ನಡ ನಾಡಿನ ವಿಜಾಪುರ ಸೂಫಿ ಸಂತರ ಕೇಂದ್ರವಾಗಿತ್ತು. ಸೂಫಿಗಳು ಉಜ್ವಲ ಭಕ್ತರಾಗಿದ್ದರು. ಯಾವ ನೆಲೆಯಿಂದ ನೋಡಿ, ವೃದ್ಧಿಂ ಕರ್ನಾಟಕೇ ಗತ
ಕನ್ನಡ ನಾಡಿನಲ್ಲಿ ಬೆಳವಣಿಗೆ ಹೊಂದಿದೆ ಎಂದು ಭಕ್ತಿ ತರುಣಿಯ ಮಾತು. ಅನುಭವದ ಮಾತೆನ್ನಬೇಕು. ಮಹಾರಾಷ್ಟ್ರದಲ್ಲಿಯೂ ಸ್ವಲ್ಪ ಮಟ್ಟಿಗೆ ನಲಿದಳಂತೆ, ಬೆಳೆದಳಂತೆ. ವಿಠ್ಠಲ ಭಕ್ತಿಯ ಸಂಪ್ರದಾಯ ಮಹಾರಾಷ್ಟ್ರದಲ್ಲಿ ಬೆಳೆಯಿತು. ವಿಠ್ಠಲ ಕನ್ನಡದವನು ಎನ್ನುವುದು ಮಹಾರಾಷ್ಟ್ರದ ವಿಠ್ಠಲ ಭಕ್ತರಿಗೆ ಚೆನ್ನಾಗಿ ಗೊತ್ತಿತ್ತು. ಭಕ್ತಿಯ ವೈಶಿಷ್ಟ್ಯವೆಂದರೆ ಯಾವ ಸಂಬಂಧವನ್ನು ಕೆಡಿಸದೆ ಸಂಬಂಧವನ್ನು ಉಳಿಸಿ ಬೆಳೆಸುತ್ತಾ ವಿಸ್ತರಿಸುತ್ತಾ ಹೋಗುವುದು. ವಿಠ್ಠಲ ಕನ್ನಡದವನು ಎನ್ನುವುದು ವೀರನಾರಾಯಣ ಗದುಗಿನವನು ಎನ್ನುವುದು ಈ ನೆಲೆಯಲ್ಲಿಯೇ. ದೇವರು ತಾನು ಸರ್ವವ್ಯಾಪಿ ಎಂದಾಗ ಯಾವ ನೆಲೆಯಲ್ಲಾದರೂ ನನ್ನ ಜೊತೆ ಸಂಬಂಧ ಹೊಂದಿ ಎಂದು ದೇವರು ಬಿಸಿನುಡಿದಂತೆ ಭಕ್ತಿಗೆ ಕೇಳುವುದು. ಇನ್ನು ಗುಜರಾತಿನ ವಿಷಯ. ಗುರ್ಜರೇ ಜೀರ್ಣತಾಂಗತ. ಗುಜರಾತಿನಲ್ಲಿ ಭಕ್ತಿಗೆ ಮುಪ್ಪು ಬಂತಂತೆ. ಗುಜರಾತ್ ಎಂದರೆ ವ್ಯಾಪಾರ ಎಂಬುದು ಗಾದೆಯ ಮಾತಾಗಿ ಬಿಟ್ಟಿದೆ. ಇಷ್ಟು ಹೇಳಬಹುದು, ಕೃಷ್ಣ ಯಾದವರ ನೆಲೆಯಾದ ಮೇಲೆ ತಾನು ದೇಹ ಅಳಿಯುವ ಮುನ್ನ ಒಂದು ಮಾತು ಹೇಳಿ ಕಳಿಸಿದನಂತೆ. ದ್ವಾರಕೆ ಕಡಲಲ್ಲಿ ಮುಳುಗುತ್ತದೆ ಇನ್ನೇಳು ದಿನಗಳಲ್ಲಿ, ಆದುದರಿಂದ ಎಲ್ಲರೂ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿ ಅಂತ. ದ್ವಾರಕೆ ಕೃಷ್ಣ ಬಲರಾಮರೇ ಕಟ್ಟಿದ ನಗರ ಕಡಲ ತಡೆಯಲ್ಲಿದೆ. ಎಲ್ಲ ದಿಕ್ಕಿನಲ್ಲಿಯೂ ಬಾಗಿಲಿರುವುದರಿಂದ ಅದು ದ್ವಾರಕಾ, ಭಗವಂತನ ಬಳಿ ಸಾರುವುದಕ್ಕೆ ಅಂತ. ದ್ವಾರಕೆ ಮುಳುಗುತ್ತದೆ ಎಂದ ಕೃಷ್ಣ. ದ್ವಾರಕೆ ಗುರ್ಜರ ದೇಶದಲ್ಲಿದೆ. ದ್ವಾರಕೆ ಮುಳುಗಿದ್ದು ವಾಸ್ತವ ಸಂಗತಿ ಎನ್ನುತ್ತಾರೆ ತಜ್ಞರು. ಅದು ವಾಸ್ತವ ಮಾತ್ರವಲ್ಲ, ಸಾಂಕೇತಿಕವೂ ಇರಬೇಕು. ಇಷ್ಟು ಹೇಳಿ ಕೃಷ್ಣ ದೇಹ ತ್ಯಾಗ ಮಾಡಿದ. ಕೃಷ್ಣ ನಿರ್ಯಾಣ ಹೊಂದಿದ ದಿನವೇ ಕಲಿಯುಗದ ಮೊದಲ ದಿನವಂತೆ. ಕಲಿಯುಗದ ಕಥೆಯನ್ನು ನಾರದರ ಬಾಯಿಯಿಂದ ಭಕ್ತಿಯ ಬಾಯಿಯಿಂದ ಕೇಳಿದ್ದೇವಲ್ಲ. ಭಕ್ತಿ ನಾರದನಿಗೆ ಏನು ಹೇಳಲಿಕ್ಕಿದೆ ಮುಂದೆ ನೋಡೋಣ. ಕಲಿಯುಗವೆಂಬುದು ಮಾತಿನ ಯುಗ. ಭಕ್ತಿ ತರುಣಿ ಕಳೆಗುಂದಿದ್ದಳು. ತನ್ನ ನೈಜ ಅಭಿವ್ಯಕ್ತಿಯನ್ನು ಕಾಣಲಾಗದೆ ದುಗುಡದಲ್ಲಿದ್ದಳು. ಬೃಂದಾವನಕ್ಕೆ ಬಂದು ಅಲ್ಲಿನ ಹವೆ ಉಸಿರಾಡಿ ಅಲ್ಲಿ ನಲೆದಾಡಿ ಮರಳಿ ತೇಜೋವಂತಳಾದಳು ಎಂದು ಪ್ರವೇಶಿಕೆಯಲ್ಲಿ ಭಾಗವತದ ಮಾತು. ಬೃಂದಾವನವಾದರೂ ಕೃಷ್ಣ ನಡೆದಾಡಿದ ನೆಲ. ಕೃಷ್ಣ ಮತ್ತು ಗೋಪಿಕೆಯರ ನಡುವೆ ಸ್ವಾರ್ಥದ ಎಲ್ಲೆಯನ್ನು ಮೀರಿದ, ಆ ಕಾರಣದಿಂದ ಅಲೌಕಿಕ ಎನ್ನಬಹುದಾದ ಹಂಬಲವೊಂದು ಉಕ್ಕಿದ ನೆಲ. ಈ ಅರ್ಥದಲ್ಲಿ ಭಕ್ತಿ ಎಂದರೆ ಮಣ್ಣಿನ ನಂಟು, ಮಣ್ಣಿನ ನರು ಗಂಪು, ಮಣ್ಣಿನ ವಾಸನೆ ಎನ್ನುತ್ತೇವಲ್ಲ ಒಂದು ರೂಪಕವಾಗಿ, ಅಂತ ಮಣ್ಣಿನ ವಾಸನೆಯೇ ಭಕ್ತಿಯೋ ಏನೋ. ವೈಷ್ಣವರಲ್ಲಿ ಒಂದು ಪದ್ಧತಿ ಇದೆ. ಮಣ್ಣಿನ ಉಂಡೆಯೊಂದನ್ನು ಅಂಗೈಯೇ ನೀರಿನಲ್ಲಿ ತೇದು ಭಗವಂತನ ಹೆಸರುಗಳನ್ನು ಹೇಳುತ್ತಾ ದ್ವಾದಶ ನಾಮ ಧಾರಣೆ ಮಾಡಿಕೊಳ್ಳುವುದು. ಆ ಮಣ್ಣು ಬೃಂದಾವನದ ಮಣ್ಣು ಎನ್ನುವುದು ಅನುಸಂಧಾನ. ಆ ಮಣ್ಣಿನ ಉಂಡೆಗೆ ಹೆಸರಾದರೂ ಗೋಪಿ ಚಂದನ ಎಂದು. ಕೃಷ್ಣ ಚಂದನ ಕೃಷ್ಣ ಚಂದನ ಎಂದಲ್ಲ. ಗೋಪಿಕೆಯರು ಕೃಷ್ಣ ಪ್ರೇಮೋನ್ಮತ್ತರಾಗಿ ಕುಣಿದಾಡಿದ ಮಣ್ಣಿನಲ್ಲಿ ಕೃಷ್ಣನ ನೆನಪು ಹಸಿಯಾಗಿದೆ. ಅದನ್ನು ಮೈತುಂಬ ಹಚ್ಚಿಕೊಳ್ಳೋಣ ಅಂತ. ನಡೆದಾಡಿದ ಮಣ್ಣು ಎನ್ನುವುದನ್ನೇ ಒಂದು ರೂಪಕವಾಗಿ ನೋಡಿದರೆ ಭಕ್ತಿ ಎಂದರೆ ಸ್ಥಳೀಯತೆ ಮತ್ತು ವ್ಯಾಪಕವಾದ ಸಂಚಾರ ಕೂಡ. ಭಕ್ತಿಗೆ ಇವೆರಡು ನೆಲೆಗಳು. ಕೃಷ್ಣನನ್ನು ಗೋಪಿಕೆಯರು ಬೃಂದಾವನದಲ್ಲಿ ಅರಸಿದ್ದು ನಿಜ, ಮತ್ತು ಕೃಷ್ಣ ಗೋಪಿಕೆಯರ ಬಳಿಗೆ ಬಂದದ್ದು ನಿಜ. ಬಳಿಗೆ ಬಂದ ಮೇಲೆ ಅರಸುವಿಕೆ ಇಲ್ಲ, ವಿಹಾರ ಶುರುವಾಯಿತು. ಅರಸುವಿಕೆಯೇ ವಿಹಾರವಾಗಿ ಪರಿಣಮಿಸುವುದು. ಅರಸುವುದು ಸ್ಥಳೀಯವಾಗಿ ಮತ್ತು ವಿಹಾರವೆಂದರೆ ಅದು ವಿಶ್ವ ವಿಹಾರವೇ. ಇದಕ್ಕನುಗುಣವಾಗಿ ವಿಷ್ಣು ಅಂದರೆ ವ್ಯಾಪಕ ಎಂದೇ ಅರ್ಥ. ಕೃಷ್ಣನದೊಂದು ಪ್ರಸಿದ್ಧವಾದ ಮಾತು, ಅದು ಭಗವದ್ಗೀತೆಯದು. ಸರ್ವಸ್ಯ ಚಾಕಂ ಹೃದಯ ಸನ್ನಿವಿಷ್ಟಃ, ತಾನು ಎಲ್ಲರ ಹೃದಯದಲ್ಲಿ ನೆಲೆಯಾಗಿದ್ದೇನೆ ಎಂದು. ಎಲ್ಲರಲ್ಲೂ ಇದ್ದೇನೆ ಎಂದರೆ ಎಲ್ಲೆಡೆ ಇದ್ದೇನೆ ಎಂದ ಹಾಗೆ. ಸ್ವಲ್ಪ ಮುಂದುವರಿದರೆ ಎಲ್ಲ ಜಾಗವು ನನ್ನ ಪಾಲಿಗೆ ವೃಂದಾವನ ಎಂದ ಹಾಗೆ. ನೀವು ಇದ್ದಲ್ಲೇ ನನ್ನನ್ನು ಹುಡುಕಬೇಕಲ್ಲದೆ ಮತ್ತೆಲ್ಲಿ ಹುಡುಕುತ್ತೀರಿ ಎಂದು ಕೇಳಿದ ಹಾಗೆ. ನಿಮ್ಮ ಹೃದಯವೇ ನನ್ನ ಕ್ಷೇತ್ರ ಎಂದ ಹಾಗೆ. ಈ ಅರ್ಥದಲ್ಲಿ ಹೃದಯ ಎಂದರೆ ಸ್ಥಳೀಯತೆ, ಸ್ಥಳೀಯತೆ ಎಂದರೆ ಹೃದಯ. 14, 15, 16ನೇ ಶತಮಾನಗಳಲ್ಲಿ ಭಾರತದಾದ್ಯಂತ ಭಕ್ತಿಯ ಗಾಳಿ ಬೀಸಿತು, ಅಲೆ ಹರಡಿತು. ಇದು ಬರೀ ಆಕಸ್ಮಿಕವಲ್ಲ, ಕಾಕತಾಳೀಯವೂ ಅಲ್ಲ. ಅದು ಎಲ್ಲೆಡೆ ಬೃಂದಾವನದ ನೆನಪಿನ ಉದ್ದೀಪನ ಎನ್ನಬಹುದು. ಈ ಕಾಣಿಕೆಯನ್ನು ಅನುಸರಿಸಿ ನೋಡುವುದಾದರೆ ರಾಮ ಸೀತೆಯರು ಅಥವಾ ಕೃಷ್ಣ ಭಕ್ತರಾದ ಪಾಂಡವರು ನಡೆದಾಡದ ಗ್ರಾಮಗಳೇ ಇಲ್ಲ ಎನ್ನುವ ಮಟ್ಟಿಗೆ ಅವರ ನೆನಪುಗಳು ಈ ದೇಶದ ಹಳ್ಳಿಗಾಡುಗಳಲ್ಲೆಲ್ಲ ದಟ್ಟವಾಗಿದೆ. ಇವರ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಮಾಯಣ ಮಹಾಭಾರತಗಳಲ್ಲಿ ವನವಾಸದ ದೀರ್ಘ ಕಥನ ವರ್ಣಿತವಾಗಿದೆ. ಅಥವಾ ಹಾಗೆ ವರ್ಣಿತವಾದುದರಿಂದಲೇ ಇವರು ನಮ್ಮ ಹಳ್ಳಿಗೂ ಬಂದಿದ್ದರೆನ್ನುವ ಕಲ್ಪನೆ ಗರಿಗೆ ದರದಿ. ಅಥವಾ ಇದು ಪರಸ್ಪರ ವನವಾಸದ ಕಲ್ಪನೆ ಈ ಪರಿಸಾರ್ಥಕವಾದುದರ ಹಿಂದೆ ಭಕ್ತಿಯ ಹೊಳಹಿನ ನಿಜ ಇದೆ. ನಾವು ದೇವರನ್ನು ಹುಡುಕುವುದು ಅಥವಾ ದೇವರೇ ನಮ್ಮನ್ನು ಹುಡುಕುವುದು, ನಮ್ಮ ಬಳಿ ಬರುವುದಕ್ಕಾಗಿಯೇ ದೇವರು ವನವಾಸವನ್ನು ಅನುಭವಿಸುವುದು, ಅಥವಾ ನಮಗೆ ಗೊತ್ತಿಲ್ಲದೆ ನಾವು ದೇವರನ್ನು ಹಂಬಲಿಸುತ್ತಿದ್ದೇವೆಯೋ. ಒಟ್ಟಿನಲ್ಲಿ ಅರಸುವಿಕೆ ಮತ್ತು ವಿಹಾರಗಳ ಹಿಂದೆ ಭಕ್ತಿಯ ಮಣ್ಣಿನ ಗಂಧ ಇದೆ. ಮಣ್ಣಿನ ಗಂಧ ಎಂದಾಗ ಹರಡುವುದೇ ಅದರ ಗುಣವಲ್ಲವೇ?
ಭಕ್ತಿಗೆ ಇದ್ದ ಈ ಅದೃಷ್ಟ ಜ್ಞಾನ ವೈರಾಗ್ಯಗಳಿಗೆ ಇರಲಿಲ್ಲ. ಭಕ್ತಿ ತರುಣಿಯ ಮೊರೆ ಕೇಳಿ ನಾರದನೇನೋ ಪ್ರಜ್ಞೆ ತಪ್ಪಿದಂತಿದ್ದ ಜ್ಞಾನ ವೈರಾಗ್ಯಗಳನ್ನು ಮರಳಿ ಉದ್ಬುದ್ಧಗೊಳಿಸಲು ಪ್ರಯತ್ನಿಸಿದನಂತೆ. ಅವುಗಳ ಕಿವಿಯಲ್ಲಿ ವೇದೋಪನಿಷತ್ತುಗಳ ಗೀತೆಗಳ ವಾಕ್ಯಗಳನ್ನು ಉಸುರಿದನಂತೆ. ವೇದ ವೇದಾಂತ ಘೋಷೈಶ್ಚ ಗೀತ ಪಾಠೈ ಮುಹುರ್ಮುಹು. ಅದು ಆದರೂ ಜ್ಞಾನ ವೈರಾಗ್ಯಗಳಿಗೆ ಎಚ್ಚರವಾಗಲಿಲ್ಲವಂತೆ. ನಾರದನಿಗೆ ಆಶ್ಚರ್ಯವಾಗಿ ಬೇರೆ ಉಪಾಯ ಕಾಣದೆ ಇದ್ದಾಗ ಸನಕಾದಿ ಮುನಿಗಳ ಅನುಗ್ರಹದಿಂದ ಜ್ಞಾನ ವೈರಾಗ್ಯಗಳ ಉದ್ದೀಪನಕ್ಕೆ ಭಾಗವತ ಶ್ರವಣವೇ ಉಪಾಯ ಎಂದು ತಿಳಿಯಿತಂತೆ. ಸಂಸ್ಕೃತಿ ತನ್ನನ್ನು ತಾನು ಪುನರುಜ್ಜೀವನ ಪುನರ್ನವ ಮಾಡಿಕೊಳ್ಳುವ ಪರಿ ಇದು. ಭಾಗವತ ಮಹಾತ್ಮ ಎಂಬ ಈ ಪ್ರವೇಶಿಕೆ ಇನ್ನು ಮುಂದೆ ಹೇಳಲಿರುವ ಭಾಗವತವನ್ನು ಅನುಸರಿಸಿದಂತೆಯೇ ಕೆಡುತ್ತಾ ಹೋಗುವ ಕಾಲದ ಸ್ವಭಾವ ಎಂದು ಹೇಳುತ್ತದೆ. ಹೀಗೆ ತಿಳಿದಾಗಲೇ ಕೆಡುತ್ತಿರುವ ಕಾಲವನ್ನು ಮರಳಿ ಕಕ್ಷೆಯಲ್ಲಿ ನಿಲ್ಲಿಸುವ ಉಪಾಯಗಳು ಸ್ಫುರಣಗೊಳ್ಳುವುದು ಎನ್ನುತ್ತದೆ. ಇದೊಂದು ವಿಚಿತ್ರ ಸಂಯೋಗ. ಕೇಡಿನ ಅರಿವಿನ ಜೊತೆಗೆ ಅರಿವಿನ ಕೇಡು, ಅರಿವಿನ ಕೇಡಿನ ಜೊತೆಗೆ ಅರಿವು ಕೆಡದಂತೆ ಅದನ್ನು ಕಾಪಿಡುವ ಉಪಾಯ ಕೂಡ ಹೊಳೆಯುವುದು. ನಿರಾಶೆಯ ಹಿಂಬದಿಗೆ ಆಶೆಯ ಚಿಗುರು ಕಾಣಿಸುವುದು, ಏನು ಮಾಡಲಾಗದು ಎಂದು ಕೈಚೆಲ್ಲಿ ಹತಾಶೆಯ ಸ್ಥಿತಿಯಲ್ಲಿ ಭಗವದ್ ದಾಸ್ಯ ಎಂಬ ಭಕ್ತಿಯಾಗಿ ಮಾರ್ಪಾಡುಗೊಳ್ಳುವ ಪವಾಡವೊಂದು ಜರುಗುವುದು. ಜ್ಞಾನ ವೈರಾಗ್ಯಗಳು ನಿರ್ಜೀವವಾಗಿರುವುದೆಂದು ಅವುಗಳ ಪುನರ್ಜೀವನದ ಪ್ರಯತ್ನದ ಹಿಂದೆ ಅದಾಗಲೇ ಉಜ್ಜೀವನಗೊಂಡ ಭಕ್ತಿಯು ಹಿನ್ನೆಲೆಯ ಭಿತ್ತಿಯಾಗಿ ಇತ್ತು. ಭಕ್ತಿಯೇ ನಿಸ್ತೇಜಗೊಂಡಿದ್ದಾಗ ಅದನ್ನು ಸಪ್ರಾಣಿಸುವುದಕ್ಕೆ ವೃಂದಾವನದ ಮಣ್ಣಿತ್ತು. ಮತ್ತು ಆ ಮಣ್ಣಿನಲ್ಲಿ ಗೋಪಿಕೆಯರ ಮತ್ತು ಕೃಷ್ಣನ ಮಹಾರಾಸದ ಉತ್ತೇಜಕ ಗಂಧ ಇತ್ತು ಎನ್ನುತ್ತದೆ ಭಾಗವತ. ಭಕ್ತಿಗೆ ತನ್ನ ಜೀವಂತಿಕೆಯಿಂದಾಗಿಯೇ ಹಿಂದಿನದನ್ನು ಬಿಡಬಲ್ಲ, ಕನಿಷ್ಠ ಅವುಗಳ ಶಕ್ತಿ ಸಾಲದು ಎಂದು ಹೇಳಬಲ್ಲ ಧೈರ್ಯವಿದೆ. ಆದುದರಿಂದಲೇ ವೇದ ವೇದಾಂತ ಗೀತೆಗಳ ವಾಕ್ಯಗಳಿಂದ ಜ್ಞಾನ ವೈರಾಗ್ಯಗಳಿಗೆ ಎಚ್ಚರವಾಗಲಿಲ್ಲ ಎಂಬ ಹೇಳಿಕೆ. ಭಕ್ತಿ ಕಾವ್ಯವಾದ ಭಾಗವತ ಅದನ್ನು ಎಚ್ಚರಗೊಳಿಸಿತು. ನಿಜಕ್ಕಾದರೆ ಭಾಗವತ ವೇದೋಪನಿಷತ್ತು ಗೀತೆಗಳ ಸಾರ ಸಾಮಗ್ರಿ ಎಂಬ ಅರಿವು ಈ ಎರಡು ಕಾಣಿಕೆಗಳು ಭಕ್ತಿ ತನ್ನ ಜೀವಂತಿಕೆಯಿಂದಲೇ ಕಂಡುಕೊಂಡ ಕಾಣಿಕೆಗಳು. ಅದರ ಜೀವಂತಿಕೆಯ ಕಾರಣವಾಗಿ ಕಲಿಯುಗವನ್ನು ಭಾಗವತ ಕಟು ವಿಮರ್ಶೆಗೆ ಒಳಪಡಿಸುತ್ತದೆ. ಭೂಮಿಯಲ್ಲಿರುವ ಪದಾರ್ಥಗಳ ಸಾರ ಹೊರಟು ಹೋದ ಯುಗವಿದು ಕಲಿಯುಗ. ಸಾರವನ್ನು ಉಂಟು ಮಾಡುವ ಕರ್ಮ ಯಾವುದು ಎಂದೇ ತಿಳಿದಿಲ್ಲವಾಗಿ ಎಲ್ಲ ಕುಕರ್ಮವಾಗಿ ಬಿಟ್ಟಿದೆ. ಕುಕರ್ಮಣಾಚರಣಾತ್ ಸಾರ ಸರ್ವತೋ ನಿರ್ಗತಃ. ಅದು ಹೇಗೆ ಸಾರ ಹೋಗಿ ಬಿಡೋದು ಸಾಧ್ಯ ಎಂದು ಕೇಳುತ್ತೀರೇನೋ, ಭಾಗವತವನ್ನೇ ಕೇಳಿ ತಿಳಿದುಕೊಳ್ಳಿ. ಈ ಭಾಗವತವನ್ನು ನೀವು ನಿಮ್ಮ ಹೊಟ್ಟೆ ಹೊರೆಯುವುದಕ್ಕಾಗಿ ಬಳಸಿದಿರೋ, ಈ ಅನುಪಮ ಕಥೆಯ ಸಾರವೇ ಹೊರಟು ಹೋಗುತ್ತದೆ. ತೀರ್ಥಕ್ಷೇತ್ರಗಳಿಲ್ಲವೇನೋ ಎಂದು ಕೇಳುವಿರೋ, ತೀರ್ಥಕ್ಷೇತ್ರಗಳು ಘೋರ ಕರ್ಮಗಳಲ್ಲಿ ಆಸಕ್ತರಾದ ನಾಸ್ತಿಕರ ನೆಲೆಯಾಗಿರುವುದರಿಂದ ಕ್ಷೇತ್ರಗಳ ಸಾರ ಹೊರಟು ಹೋಗಿದೆ. ತಪಸ್ವಿಗಳಿಲ್ಲವೇ, ಹೆಸರಿಗೇನೋ ಇದ್ದಾರೆ, ಆದರೆ ತಪಸ್ವಿಗಳೆಂಬುದು ಬರೆಯ ಬೂಟಾಟಿಕೆ. ನಿಜಕ್ಕಾದರೆ ಅವರು ಕಾಮ ಕ್ರೋಧ ಮಹಾಲೋಭ ತೃಷ್ಣ ವ್ಯಾಕುಲ ಚೇತಸರು. ಇಲ್ಲಿ ಬಂದಿರುವ ಮಹಾಲೋಭ ಎನ್ನುವ ನುಡಿಯನ್ನು ಗಮನಿಸಿ, ವಿವರಣೆ ಅನಗತ್ಯ. ಇಂಥವರಿಂದ ತಪಸ್ಸಿನ ಸಾರ ಹೊರಟು ಹೋಗಿದೆ. ಇನ್ನು ಧ್ಯಾನಾಸಕ್ತರೆಂಬವರು ಇವರಿಗೆ ತಮ್ಮ ಮನಸ್ಸಿನ ಮೇಲೆ ತಮಗೆ ಸ್ವಯಂ ಹತೋಟಿ ಇಲ್ಲ. ಶಾಸ್ತ್ರಗಳ ಅಧ್ಯಯನ, ಅದರಿಂದ ಉಂಟಾಗತಕ್ಕ ಸೂಕ್ಷ್ಮ ವಿಚಾರವಂತಿಕೆ ಧ್ಯಾನಕ್ಕೆ ವಿರೋಧಿ ಎಂದು ತಮಗಿಷ್ಟವಾದ ಅಭಿಪ್ರಾಯಗಳನ್ನು ಅದು ಹೇಗೋ ತಾವೇ ರೂಪಿಸಿಕೊಂಡು ವೈಚಾರಿಕತೆಯ ಶತ್ರುಗಳಾಗಿ ಬಿಟ್ಟಿದ್ದಾರೆ. ಇವರು ಪಾಷಂಡಿಗಳು. ಇಂಥವರಿಂದ ಧ್ಯಾನದ ಸಾರ ನಷ್ಟವಾಗಿದೆ. ಇನ್ನು ಎಲ್ಲಾ ಕಾಲದಲ್ಲೂ ಇರುವ ಪಂಡಿತರು, ಪಂಡಿತರೆನಿಸಿಕೊಂಡವರ ಮೇಲೆ ಭಾಗವತಕ್ಕೆ ಮಹಾಕೋಪ. ಇದು ಪಂಡಿತರ ವರ್ಣನೆ. ಪಂಡಿತಾಸ್ತು ಕಲತ್ರೇಣ ರಮಂತೆ ಮಹಿಷಾ ಇವ ಪುತ್ರಸ್ಯೋತ್ಪಾದನೆ ದಕ್ಷಾಹ ಅದಕ್ಷಾಹ ಮೋಕ್ಷ ಸಾಧನೆ. ಎಂದರೆ ಪಂಡಿತರೆನಿಸಿಕೊಂಬೋ ಜನ ಹೆಂಡಿರೊಡನೆ ಕೋಣಗಳಂತೆ ಕ್ರೀಡಿಸುವವರು, ತಮ್ಮಂತೆ ಮಕ್ಕಳನ್ನು ಪಡೆಯುವುದರಲ್ಲೇನೋ ದಕ್ಷರೆನ್ನಬೇಕು. ಬಿಡುಗಡೆಯ ಕಥೆಯ ಮಾತ್ರ ಕೇಳಬೇಡಿ. ಈ ಸ್ಥಿತಿಯೇ ಯುಗಧರ್ಮವಾಗಿ ಬಿಟ್ಟಿದೆ. ಎಲ್ಲಿದೆ ನಿಜವಾದ ವೈಷ್ಣವತ್ವ? ವ್ಯಾಸರು ಮಹಾಭಾರತದಲ್ಲಿ ಪೃಥ್ವಿ ಗತಯೌವನ ಎಂಬ ನುಡಿಯಲ್ಲಿ ಯುಗದ ನಿಸ್ಸಾರತೆಯನ್ನ ಬಣ್ಣಿಸಿದ್ದುಂಟು. ಭೂಮಿ ತನ್ನ ಸೃಷ್ಟಿಶೀಲತೆಯನ್ನ ಕಳೆದುಕೊಂಡ ಸ್ಥಿತಿ ಇದು. ಭಾಗವತದ ಈ ಕಟು ಟೀಕೆ ಧರ್ಮದ ಕ್ಷೇತ್ರವನ್ನೇ ಹೆಚ್ಚಾಗಿ ಕುರಿತಿದೆ ಎನ್ನುವುದನ್ನು ಗಮನಿಸಬೇಕು. ಹೀಗೆ ಹೇಳುವ ಭಾಗವತ ಬೇರಾವ ಯುಗದಲ್ಲೂ ಇಲ್ಲದ ಗುಣ ವಿಶೇಷವೊಂದು ಕಲಿಯುಗದಲ್ಲಿದೆ ಎನ್ನುತ್ತದೆ. ಅಂದರೆ ಅದೇನೆಂದರೆ, ಈ ಯುಗದಲ್ಲಿ ಭಗವಂತ ಸ್ತುತಿಗೆ ಒಲಿದು ಬಿಡುತ್ತಾನೆನ್ನುವುದು. ಭಗವಂತ ಒಲಿದನೆಂದರೆ ಇನ್ನೇನು? ಹೀಗೆಂದರೇನು ಎಂದರೆ ಕಲಿಯುಗ ಮಾತಿನ ಯುಗ ಎನ್ನುವುದು.
ಮತ್ತು ದೇವರು ನಿನ್ನ ಮಾತುಗಳನ್ನು ಆಲಿಸುವುದಕ್ಕೆ ಯೋಗ್ಯವಾಗುವಂತೆ ನೀನು ಮಾತುಗಳನ್ನು ಆಡಬಲ್ಲೆಯಾ ಎನ್ನುವುದು. ನಮ್ಮನ್ನೇ ಕುರಿತ ಸ್ತುತಿ ನಮಗೆಷ್ಟು ಪ್ರಿಯವಾಗಿದೆ ಎಂದು ನೋಡಿದರೆ ತಿಳಿಯುವುದಿಲ್ಲವೇ? ಈ ಸ್ಥಿತಿಯನ್ನು ಬದಲಿಸಿದರೆ ಸಾಕು ಎನ್ನುವುದು. ಕಲೌ ಕೇಶವ ಕೀರ್ತನಾತ್, ತಪಸ್ಸು ಯೋಗ ಸಮಾಧಿಗಳಿಂದ ಪಡೆಯಲಾಗದ ಫಲವನ್ನು ಭಗವಂತನ ಕೀರ್ತನೆಯಿಂದ, ಸ್ವಕೀರ್ತನೆಯಲ್ಲ ಭಗವಂತನ ಕೀರ್ತನೆ, ಸ್ವನಾಮ ಭಗವಂತನ ನಾಮ ಅಂದರೆ ಸ್ವನಾಮ ಜಾಗೆಯಲ್ಲಿ ಭಗವಂತನನ್ನು ಇರಿಸುವ ಅನುಸಂಧಾನವನ್ನು ಪಡೆಯಬಹುದು ಎನ್ನುತ್ತದೆ ಭಾಗವತ. ಈ ಸರಳ ಸತ್ಯವನ್ನು ತಿಳಿಯುವುದಕ್ಕಾಗಿ ತಪಸ್ಸು ಯೋಗ ಸಮಾಧಿಗಳು ಕೆಡುವುದೋ ಏನು? ಅಂದರೆ ಉತ್ಕಟವಾದ ಕೇಡಿನ ಒಳಗಿನಿಂದಲೇ ನಿಜವಾದ ಒಳ್ಳೆಯದು ಎಂಬುದು ಹುಟ್ಟಿ ಬರುತ್ತದೆ ಎಂಬ ಕಾಣಿಕೆ ಇದು. ಮಾತು ತಾನು ಬಹಳ ಬೇಗ ನಿಸ್ಸಾರಗೊಳ್ಳುವ ಗುಣವುಳ್ಳದ್ದು. ಗುಣವೋ ದೋಷವೋ ವೇದೋಪನಿಷತ್ತುಗಳ ವಾಕ್ಯಗಳಿಂದ ಜ್ಞಾನ ವೈರಾಗ್ಯಗಳನ್ನು ಎಚ್ಚರಗೊಳಿಸಲಾಗಲಿಲ್ಲ ಎಂದು ಈಗಲೇ ನೋಡಿದ್ದೇವೆ. ವಾಗರ್ಥಗಳ ನಿಜವಾದ ಪ್ರತಿಪತ್ತಿಯ ಮೇಲೆ ಬಂಧನ ಮತ್ತು ಬಿಡುಗಡೆಗಳು ನಿಂತಿವೆ. ಮಾತು ಬಹಳ ಬೇಗ ಅರ್ಥ ಕಳೆದುಕೊಂಡು ನಿಸ್ಸಾರವಾಗುವುದರಿಂದಲೇ ಹಾಗಾದರೆ ಮಾತಿನ ನಿಜವಾದ ಸಾರ ಯಾವುದು ಎಂದು ಚಿಂತನೆ ಹುಟ್ಟಿಕೊಳ್ಳುವುದು. ಮಾತು ಅರ್ಥ ಕಳೆದುಕೊಳ್ಳುವುದು ಅಥವಾ ಅರ್ಥವೇ ಮಾತನ್ನು ಕಳಕೊಳ್ಳುವುದು. ಏಕೆ ಈ ಮಾತೆಂದರೆ ಅರ್ಥ ವ್ಯತ್ಯಾಸ ಸಂಭವಿಸದೆ ಮಾತು ಪುನರುಜ್ಜೀವನಗೊಳ್ಳದು ಮತ್ತು ಮಾತನ್ನು ಮರಳಿ ಉಜ್ಜೀವಿಸುವುದು ಭಾಗವತದ ಉದ್ದೇಶ. ಭಾಗವತದಲ್ಲೇ ಮುಂದೆ ಒಂದು ಮಾತು ಬರುತ್ತದೆ, ಶ್ರೋತ್ರಂ ಅಮುಷ್ಯ ಶಬ್ದ, ಅಂದರೆ ಶಬ್ದಗಳೇ ಭಗವಂತನಿಗೆ ಕಿವಿ ಅಂತ. ಜೀವಿಗಳಾದ ನಮಗೆ ಇಂದ್ರಿಯಗಳಿವೆ, ಶಬ್ದಗಳನ್ನು ಆಲಿಸಲು ನಮಗೆ ಕಿವಿ ಬೇಕು, ಭಗವಂತನಿಗೆ ಇಂದ್ರಿಯಗಳು ಬೇಕಿಲ್ಲ. ಹಾಗಾದರೆ ಅವನಿಗೆ ಕೇಳುವ ಅನುಭವ ಹೇಗೆ ಎಂದರೆ ಶಬ್ದಗಳೇ ಅವನ ಕಿವಿಗಳು ಅಂತ. ಅವನು ನಮ್ಮಿಂದ ಒಂದು ಹೆಜ್ಜೆ ಮಾತ್ರ ಮುಂದೆ ಇದ್ದಾನೆ. ಈ ಅನುಭವದಿಂದಲೇ ಸಾಕು ನನಗೆ ಒಂದು ಹೆಜ್ಜೆ, ಅಂಡ್ ಒನ್ ಸ್ಟೆಪ್ ಈಸ್ ಇನಫ್ ಫಾರ್ ಮೀ ಎನ್ನುವ ಮಾತು ಹುಟ್ಟಿದ್ದು. ಆ ಹೆಜ್ಜೆ ಹಿಂದೆ ಮುಂದೆ ಅಥವಾ ಎರಡು ಕಡೆಯೂ ಇರಬಹುದು, ಹೆಜ್ಜೆ ಮಾತ್ರ ಒಂದೇ ನಮಗೆ ನಿಲುಕುವಂತೆ. ಶಬ್ದವೇ ಕಿವಿಯಾದವನು ಕೇಳುವುದು ಹೇಗೆ? ಅವನಿಗೆ ಅರ್ಥವೆಲ್ಲ ಶಬ್ದವಾಗಿರುತ್ತದೆ, ನಮಗೆ ಕಿವಿಯಿಂದ ಕೇಳುವ ಶಬ್ದ ಮತ್ತು ಶಬ್ದದ ಅರ್ಥ, ಹೀಗೆ ಅನುಭವ. ಒಂದು ಹೆಜ್ಜೆ ಮುಂದಿರುವವನಿಗೆ ಶಬ್ದಗಳೇ ಕಿವಿಯಾಗಿರುವುದರಿಂದ ಅರ್ಥವೆಲ್ಲ ಶಬ್ದವಾಗಿರುತ್ತದೆ. ನಿಜಕ್ಕಾದರೆ ಅರ್ಥವೆಂದರೆ ಅದು ಶಬ್ದವೇ ಅಲ್ಲವೇ? ಕ್ಷಣ ಆಲೋಚಿಸಿ, ಅರ್ಥವೆಲ್ಲ ಶಬ್ದವೆನ್ನುವುದಾದರೆ ಅರ್ಥ ಎನ್ನುವುದಿಲ್ಲವೇ? ಇದ್ದರೆ ಆ ಅರ್ಥ ಯಾವುದು? ಅರ್ಥವೆಲ್ಲ ಶಬ್ದವಾಗಿರುವ ಭಗವಂತನಿಗೆ ಆ ಶಬ್ದವನ್ನು ಉಚ್ಚರಿಸುವ ನಾವೇ ಅದರ ನಿಜವಾದ ಅರ್ಥ. ಅಂದರೆ ಶಬ್ದಗಳಿಗೆ ಅರ್ಥವನ್ನು ಹಚ್ಚಿ ವ್ಯವಹರಿಸುವ ಜೀವವೇ ಆ ಅರ್ಥದ ನಿಜವಾದ ಅರ್ಥ. ನಮ್ಮ ಮಾತಿನಲ್ಲಿ ಹೇಳುವುದಾದರೆ ಅರ್ಥದ ಅರ್ಥ. ಆದ್ದರಿಂದ ಭಗವಂತನ ಜೊತೆ ವಾಗರ್ಥ ವ್ಯವಹಾರ ಮಾಡುವುದು ಅತ್ಯಂತ ರೋಮಾಂಚನಕಾರಿಯಾದ ಸಂಗತಿ ಎನ್ನುತ್ತದೆ ಭಾಗವತ. ವಿಶೇಷವಾಗಿ ಇದು ಕಲಿಯುಗದಲ್ಲಿ ಸಾಧ್ಯ ಎನ್ನುತ್ತದೆ. ಅದಕ್ಕಾಗಿ ನೀನು ಒಂದೇ ಒಂದು ಹೆಜ್ಜೆ ಮುಂದಿಡಬೇಕು ಅಷ್ಟೇ ಅನ್ನುತ್ತದೆ. ಅಂದರೆ ನೀನು ಶಬ್ದಗಳಿಗೆ ಹಚ್ಚಿದ ಅರ್ಥಗಳಿವೆಯಲ್ಲ, ಅದನ್ನು ಕಳಚಿಬಿಡು ಎನ್ನುತ್ತದೆ. ಅದೇ ಈ ಎಲ್ಲ ಬಂಧನಕ್ಕೆ ಕಾರಣ ಎನ್ನುತ್ತದೆ. ಬಂಧನಕ್ಕೆ ಕಾರಣವಾಗಿರುವುದೇ ಬಿಡುಗಡೆಗೂ ಕಾರಣವಾಗುವುದೇ ಕಲಿಯುಗದ ವೈಶಿಷ್ಟ್ಯ ಎನ್ನುತ್ತದೆ. ನೀನು ಹಚ್ಚಿದ ಅರ್ಥದ ಭಾರದಿಂದ ಕಳಚಿಕೊಂಡಾಗ ಶಬ್ದಗಳೆಲ್ಲ ಹೊಸ ಜೀವದಿಂದ ನಲಿಯುವುದು, ನಳನಳಿಸುವುದು ಅನುಭವವಾಗುತ್ತದೆ ಎನ್ನುತ್ತದೆ. ಆಗ ನಿನ್ನ ಮಾತಿನ ಅರ್ಥ ನೀನೇ ಎಂದು ಭಗವಂತನಿಗೆ ತಿಳಿದಿರುವಂತೆ ಎಲ್ಲ ಶಬ್ದಗಳ ಅರ್ಥವು ಭಗವಂತನೇ ಎನ್ನುವುದು ನಿನ್ನ ತಿಳುವಳಿಕೆಗೆ ಬರುತ್ತದೆ ಎನ್ನುತ್ತದೆ. ಶಬ್ದ ಅರ್ಥವೂ ಶಬ್ದವೇ, ಆದುದರಿಂದ ಭಗವಂತ ಶಬ್ದದ ಅರ್ಥವಾಗಿ ಅಲ್ಲ, ಶಬ್ದದ ಶಬ್ದವೇ ಆಗಿ ಪ್ರತಿಯೊಂದು ಶಬ್ದದಲ್ಲೂ ಇದ್ದಾನೆ. ಈ ಎರಕವೇ ಭಗವಂತನ ಸ್ವಭಾವ ಎನ್ನುತ್ತದೆ. ಆಗ ಮಾತು ಸ್ತುತಿಯಾಗದೆ ಇರುವುದೆಂತು ಎಂದು ಕೇಳುತ್ತದೆ. ಮಾತೆಲ್ಲ ಸ್ತುತಿಯಾಗಿಯೇ ಇದೆ ಎನ್ನುತ್ತದೆ. ಭಕ್ತಿ ಎಂದರೆ ವಾಗರ್ಥ ಪ್ರತಿಪತ್ತಿಯಲ್ಲಿ ನಡೆಯುವ ಮೂಲಭೂತವಾದ ಕ್ರಾಂತಿ ಎನ್ನುತ್ತದೆ. ಇದು ಕಲಿಯುಗದ್ದೇ ವೈಶಿಷ್ಟ್ಯ ಎಂದು ಕೊಂಡಾಡುತ್ತದೆ. ಮುಂದಿನ ಲೇಖನಗಳೊಂದಿಗೆ ಮುಂದಿನ ವಾರದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.